ರಾಜ್ಯದಲ್ಲಿ ನಾಳೆಯಿಂದ ಎರಡನೇ ಹಂತದ ಶಾಲೆ ಓಪನ್ ಆಗುತ್ತೆ. 18 ತಿಂಗಳ ಬಳಿಕ ನಾಳೆಯಿಂದ ಶಾಲೆ ಬಾಗಿಲು ಓಪನ್. ನಾಳೆಯಿಂದ ಎರಡನೇ ಹಂತದಲ್ಲಿ 6ರಿಂದ 8ನೇ ತರಗತಿ ಓಪನ್ ಆಗುತ್ತೆ. ಮಾರ್ಗಸೂಚಿ ಅನ್ವಯದಂತೆ ನಾಳೆ ಶಾಲೆಗಳು ಓಪನ್ ಆಗಲಿದ್ದು, ಎರಡನೇ ಹಂತದ ಶಾಲೆ ಓಪನ್ ಬೆನ್ನಲ್ಲೇ 1ರಿಂದ 5ನೇ ತರಗತಿ ಶಾಲೆಗಳ ಓಪನ್ ಮಾಡೋದಕ್ಕೆ ಒತ್ತಡ. 1ರಿಂದ 5ನೇ ತರಗತಿ ಆರಂಭಕ್ಕೆ ಲೋಕೇಶ್ ತಾಳಿಕಟ್ಟೆ ಪತ್ರ ಬರೆದಿದ್ದಾರೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30ರವರೆಗೆ ಕ್ಲಾಸ್ ನಡೆಯುತ್ತೆ. ವಾರದಲ್ಲಿ 5 ದಿನ ಮಾತ್ರ ಶಾಲೆ ನಡೆಸೋದಕ್ಕೆ ಸೂಚನೆ. ಪಾಸಿಟಿವಿಟಿ ರೇಟ್ 2%ಕ್ಕಿಂತ ಕಡಿಮೆ ತಾಲೂಕಿನಲ್ಲಿ ಶಾಲೆ ಶುರು. ತರಗತಿಯಿಂದ 12ನೇ ತರಗತಿವರೆಗೆ ಶಾಲೆ ಪ್ರಾರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಾಳೆ ಸೋಮವಾರದಿಂದ 6ರಿಂದ 8ನೇ ತರಗತಿವರೆಗೂ ಪಾಳಿ ಪದ್ಧತಿಯಲ್ಲಿ ಶಾಲೆ ಪ್ರಾರಂಭ ಮಾಡಿ ವಿತ್ SOPನ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತೇಳಿ ಪ್ರಕಟಣೆ ಹೊರಡಿಸಿಯಾಗಿದೆ. ಈಗ ರಾಜ್ಯಾದ್ಯಂತ ಎಲ್ಲ ಶಾಲೆಗಳು ಕೂಡ ಪ್ರಾರಂಭ ಆಗಿದ್ದಾವೆ. ಸೊ ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದರೆ, ಪೋಷಕರ ಒತ್ತಡ ಗ್ರಾಮೀಣ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಏನಂತ ಸಿ, ನಮ್ಮ ಮಕ್ಕಳನ್ನ ಈಗ 2 ಮಕ್ಕಳಿದ್ದರೆ ಅಣ್ಣ ಅಥವಾ ತಂಗಿ, ಸೊ ಅವರು ಏನಾಗ್ತಾರೆ, 1 ಮಗು ಶಾಲೆಗೆ ಬರುತ್ತೆ, ಉಳಿದಂಥ 1ನೇ ಮಗುನ ನಾವು ಮನೆಯಲ್ಲಿ ಬಿಟ್ಬಿಟ್ಟು ದುಡಿಮೆಗೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಇಬ್ಬರೂ ಮಕ್ಕಳನ್ನ ಶಾಲೆಗೆ ಕರ್ಕೊಳ್ಳಿ. ಸೊ 6ರಿಂದ ಕೆಳಗಿರುವಂತಹ ವಿದ್ಯಾರ್ಥಿಗಳು ಚಿಕ್ಕ ಮಕ್ಕಳಾಗ್ತಾರೆ, ಚಿಕ್ಕ ಮಕ್ಕಳನ್ನ ನಾವು ಮನೆ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಇಬ್ಬಿಬ್ಬರು ಮಕ್ಕಳಿದ್ದಾಗ ಇಬ್ಬರನ್ನು ಬಿಟ್ಟು ನಾವು ಹೋಗ್ತಾ ಇದ್ವಿ. ಸೊ ಹಾಗಾಗಿ ನೀವು ಶಾಲೆಗೆ ಕರ್ಕೊಳ್ಳಿ, ನಾವು ಒಪ್ಪನ್ನ ಒಪ್ಪಿಗೆಯನ್ನು ಕೊಡ್ತೀವಿ ನಾವು ಅಂತೇಳಿ. ಪೋಷಕರ ಒತ್ತಡ ಗ್ರಾಮೀಣ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಈಗ ಇತ್ತೀಚೆಗೆ ಪಾಸಿಟಿವಿಟಿ ರೇಟು ಕೂಡ ತುಂಬ ಕಡಿಮೆ ಆಗ್ತಾ ಇದೆ, 1%ಗಿಂತ ಕಡಿಮೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಕಳೆದ 18 ತಿಂಗಳಿಂದ ಶಿಕ್ಷಣ ಸಿಕ್ಕಿಲ್ಲ, ಆ ಮಕ್ಕಳುಗಳು ಆಟಗಳನ್ನೂ ಆಡೋಕ್ಕಾಗದೆ, ಮಕ್ಕಳ ಜೊತೆಗಾರರು ಸಿಗದೆ, ಮನೆಯಲ್ಲಿ ಬ್ರದರ್ಸು ಸಿಸ್ಟರ್ಸು ಸಿಗದೆ, ಈ ಕಡೆ ಪೋಷಕರು ಕೂಡ ಹೊರಗಡೆ ಹೋಗಿ ದುಡಿಯೋಕ್ಕಾಗದೆ ಕನ್ಫ್ಯೂಷನ್ಸಲ್ಲಿ ಆತಂಕದಲ್ಲಿ ಇದ್ದಾವೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ವಾರಕ್ಕೆ ಕನಿಷ್ಠ 3 ದಿವಸ ಆಲ್ಟರ್ನೇಟ್ ಡೇಸಲ್ಲಿ 1ನೇ ದಿನ ಶಾಲೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಮರ್ದಾಳ. ಮಮತಾ, ಈಗ 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಶಾಲೆ ಆರಂಭ ಆಗುತ್ತೆ. ಇದರ ಹಿಂದೆಯೇ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಶಾಲೆ ಆರಂಭ ಆಗಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಸೊ ಯಾವ ರೀತಿ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಭಾವನಾ? ಹೌದು, ಈಗಾಗಲೇ 6ರಿಂದ 8ನೇ ತರಗತಿವರೆಗೂ ಶಾಲೆಯನ್ನು ಶುರು ಮಾಡೋದಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಕೂಡ ಒಂದು ಸಲಹೆಯನ್ನ ನೀಡಿತು. ಅದರಂತೆ ನಾಳೆಯಿಂದ ಶಾಲೆ ಕೂಡ ಶುರುವಾಗುತ್ತೆ. ಅದರ ಬೆನ್ನಲ್ಲಿ ಈಗ 1ನೇ ಇಂದ 5ನೇ ತರಗತಿವರೆಗೂ ಕೂಡ ಶಾಲೆಯನ್ನ ಶುರು ಮಾಡಿ ಅನ್ನುವಂತಹ ಪೋಷಕರ ಒಂದು ಒತ್ತಾಯ ಶುರುವಾಗಿದೆ. ಯಾಕಂತಂದ್ರೆ ಈಗಾಗಲೇ ಮಕ್ಕಳು 6ರಿಂದ 8ನೇ ತರಗತಿವರೆಗೂ ಮಕ್ಕಳು ಏನಿರ್ತಾರೆ ಅವ್ರು ಶಾಲೆಗೆ ಹೋದ್ರೆ ಉಳಿದಂತಹ ಅದಕ್ಕಿಂತ ಚಿಕ್ಕ ಮಕ್ಕಳು ಏನು ಮನೆಯಲ್ಲಿ ಇರ್ತಾರೆ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಆ ಮಕ್ಕಳನ್ನ ಕೂಡ ಶಾಲೆಗೆ ಕಳಿಸ್ಬೇಕು. ಆನ್ಲೈನ್ ಕ್ಲಾಸ್ ಶುರು ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ, ಹಾಗಾಗಿ ಅವ್ರನ್ನೂ ಕೂಡ ಸ್ಕೂಲಿಗೆ ಸೇರಿಸ್ಬೇಕು ಅನ್ನುವಂತಹ ಒತ್ತಾಯವನ್ನು ಈಗಾಗಲೇ ಖಾಸಗಿ ಶಾಲಾ ಒಕ್ಕೂಟಕ್ಕೆ ಅಂದ್ರೆ ರೂಪ್ತಾಗೆ ಈಗಾಗಲೇ ಒಂದು ಒತ್ತಾಯವನ್ನು ಕೂಡ ಮಾಡಿದೆ. ಈ ಹಿನ್ನೆಲೆಯಲ್ಲಿ ರೂಪ್ತಾದಿಂದ ಈಗಾಗಲೇ ಸರ್ಕಾರಕ್ಕೂ ಕೂಡ ಒಂದು ಪತ್ರವನ್ನ ಬರೆಯಲಾಗಿದೆ. ಏನು ಕೋವಿಡ್ ನಿಯಮಗಳನ್ನ ಅನುಸರಿಸಿ 1ನೇ ಇಂದ 5ನೇ ತರಗತಿವರೆಗೂ ಕೂಡ ಶಾಲೆಯನ್ನ ಶುರು ಮಾಡಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ, ಮಕ್ಕಳಿಗೆ ಬೇಕಾದಂತಹ ಏನೋ ಕೋವಿಡ್ ನಿಯಮಗಳು ಏನಿದಾವೆ ಅವೆಲ್ಲವನ್ನೂ ಕೂಡ ಪಾಲಿಸಿ ಸ್ಕೂಲ್ ಶುರು ಮಾಡಿ ಅನ್ನುವಂತಹ ಒಂದು ಪತ್ರವನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಬರೆದಿದ್ದಾರೆ. ಆದ್ರೆ ಸರ್ಕಾರ ಇನ್ನೂ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿ ಚಿಂತನೆಯನ್ನ ನಡೆಸಿಲ್ಲ. ಯಾಕಂತಂದ್ರೆ ಹಂತ ಹಂತವಾಗಿ ಶಾಲೆಯನ್ನ ಶುರು ಮಾಡೋದಿಕ್ಕೆ ತಾಂತ್ರಿಕ ಸಲಹಾ ಸಮಿತಿಯಿಂದ ಸಲಹೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮೊದಲಿಗೆ 9ರಿಂದ 12ನೇ PUC ವರೆಗೂ ಶುರುವಾಯಿತು. ಅದಾದ ಬಳಿಕ ಈಗ ನಾಳೆಯಿಂದ 6ರಿಂದ 8ನೇ ವರೆಗೂ ಶುರುವಾಗುತ್ತೆ. ಈ ಒಂದು ಅಂದ್ರೆ 6ರಿಂದ 8ನೇ ತರಗತಿವರೆಗೂ ಶುರುವಾದ ಬಳಿಕ ಯಾವ ರೀತಿ ಇರುತ್ತೆ ಆಕ್ಟಿವಿಟೀಸ್ ಅಂದ್ರೆ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಿಕೊಂಡೇ ಶಾಲೆ ಕೂಡ ಶುರುವಾಗುತ್ತೆ. ಥರ್ಮಲ್ ಸ್ಕ್ರೀನಿಂಗ್ ಮಾಡುವಂತದ್ದು, ಸ್ಯಾನಿಟೈಸ್ ಮಾಡುವಂತದ್ದು, ಅದ್ರ ಜೊತೆಗೆ ಮಕ್ಕಳಿಗೆ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸುವಂತದ್ದು ಇವೆಲ್ಲವನ್ನೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಅದರ ಬಳಿಕ ಅಂದ್ರೆ ಏನು 1ರಿಂದ 5ನೇ ತರಗತಿ ವರೆಗಿನ ಮಕ್ಕಳು ಚಿಕ್ಕವರಿರೋದ್ರಿಂದ ಅವರು ಆ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡ್ತಾರ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆಯಾಗಿದೆ. ಯಾಕಂತಂದ್ರೆ ಆ ಮಕ್ಕಳನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈಗಾಗಲೇ 3ನೇ ಅಲೆ ಏನು ಮಕ್ಕಳನ್ನೇ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ ಅನ್ನುವಂತಹ ಒಂದು ಸಲಹಾ ಸಮಿತಿ ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ
ಇನ್ನಷ್ಟು ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ಸರ್ಕಾರ ಹಾಗೂ ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ ಚರ್ಚೆಯನ್ನ ನಡೆಸಿದ ಬಳಿಕ ಒಂದರಿಂದ ಐದನೇ ತರಗತಿವರೆಗೂ ಶಾಲೆಯನ್ನ ಶುರು ಮಾಡಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ. ಭಾವನಾ, ಧನ್ಯವಾದ ಮಮತಾ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.